ಲಯನ್ಸ್ ಕ್ಲಬ್ ಫೌಂಡೇಶನ್ ಮತ್ತು ಆರೋಗ್ಯ ವರ್ಲ್ಡ್ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಮೊಬೈಲ್ ಟೆಕ್ನಾಲಜಿಯ ಮೂಲಕ ಮಧುಮೇಹ ತಡೆಗಟ್ಟುವಿಕೆಯ ಯೋಜನೆಯ ಉದ್ಘಾಟನಾ ಸಮಾರಂಭವನ್ನು ನಿನ್ನೆ ನಗರದ ಕೆಆರ್ ಆಸ್ಪತ್ರೆಯ ಪೆಥಾಲಜಿ ವಿಭಾಗದ ಸಮ್ಮೇಳನ ಸಭಾಂಗಣದಲ್ಲಿ ಆಯೋಜಿಸಲಾಯಿತು. ವಯಸ್ ನೋಡಿ ಕೇಳಲ್ಲ, ಯಾವ ವಯಸ್ಸಾದ್ರು ಕೇಳ್ತಾರೆ. ಮೊದಲೆಲ್ಲ ಹೇಳಿಬಿಟ್ಟು ಸ್ವಲ್ಪ ವಯಸ್ಸಾದ್ರೂ ಮನೆಗೆ ಬಂದ್ರೆ ಅವಾಗಷ್ಟೇ ಕೇಳ್ತಾ ಇದ್ವಿ, ವಿತ್ ಶುಗರ್ ವಿದೌಟ್ ಶುಗರ್ ಅಂತ. ಈಗ ಯಾರೇ ಬರಲಿ, ವಿತ್ ಶುಗರ್ ವಿದೌಟ್ ಶುಗರ್. ಇನ್ನು ಮಧುಮೇಹ ತಡೆಗಟ್ಟುವಿಕೆಯ ಯೋಜನೆಯ ಕುರಿತು ಆರೋಗ್ಯ ವರ್ಲ್ಡ್ನ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಆದ ಮೀತಾ ಕೆ ವಾಲ್ವಾಲ್ಕರ್ ಅವರು ಮಾತನಾಡಿದರು. ಅಂದ್ರೆ ಕ್ರಾನಿಕ್ ಡಿಸೀಸ್ ಹೇಗೆ ಹರಡ್ತಾ ಇದೆಯೋ ಇಂಡಿಯಾದಲ್ಲಿ, ಅದನ್ನ ತಡೆಗಟ್ಟಬೇಕು ಅಂತ. ಅದ್ರ ಹೇಗೆ ಅದು ಫಾಸ್ಟ್ ಆಗಿ ಹೋಗ್ತಾ ಇದೆಯೋ ಅದ್ರ ಸ್ಪೇಸ್ ಸ್ವಲ್ಪ ಕಡಿಮೆ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ನಮ್ಮ ಕೈಯಲ್ಲಾಗದೇ ಇರೋ ಕೆಲಸ ನೀವು ಮಾಡ್ತೀರಾ, ನೀವಿದ್ದೀರಾ ಅದನ್ನ ಮಾಡಕ್ಕೆ. ನಾವೇನಾದ್ರೂ ಜನಕ್ಕೆ ಡಯಾಬಿಟೀಸ್ ಬರದೇ ಇರೋ ಹಾಗೆ ನೋಡ್ಕೊಂಡೆ ಇದ್ರೆ, ಅವ್ರು ಬಂದೇ ಬಿಡ್ತು ಅಂದ್ರೆ ನೀವೆಲ್ಲ ಇದ್ದೀರಾಗ್ಬೋದು. ಬಟ್ ನಮ್ಮ ಕೆಲಸ ಏನು, ಅದ್ರ ಮೊದಲೇ ವಿ ಆರ್ ಇನ್ ದ ಏರಿಯಾ ಆಫ್ ಪ್ರಿವೆನ್ಷನ್, ಅವೇರ್ನೆಸ್ ಅಂಡ್ ಪ್ರಿವೆನ್ಷನ್. ವಿ ಎನ್ಶೂರ್ ದಟ್ ಪೀಪಲ್ ಡು ನಾಟ್ ಗೆಟ್ ಕ್ರಾನಿಕ್ ಡಿಸೀಸ್ ಡ್ಯೂ ಟು ದೇರ್ ಲೈಫ್ ಸ್ಟೈಲ್ ಆಸ್ ಮಚ್ ಆಸ್ ಪಾಸಿಬಲ್. ಈಗ ಕ್ರಾನಿಕ್ ಡಿಸೀಸ್ ಇನ್ನೊಂದು ಹೆಸರೇನು, ಲೈಫ್ ಸ್ಟೈಲ್ ಡಿಸೀಸ್ ತಾನೇ. ಲೈಫ್ ಸ್ಟೈಲ್ ಡಿಸೀಸ್ ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಇಂದ ಆಗಿರೋ ಡಿಸೀಸ್. ಅದರಲ್ಲಿ ವೈರಸ್ ಬ್ಯಾಕ್ಟೀರಿಯಾ ಏನಾದ್ರು ಮಾಡುತ್ತಾ, ಹೊರಗಿಂತ ಏನಾದ್ರು ಆಗುತ್ತಾ, ಅದಕ್ಕೆ ಇಸ್ ದರ್ ಇನ್ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಟು ಇಟ್? ನೋ, ಇಟ್ ಇಸ್ ಆಲ್ ಇಂಟರ್ನಲ್. ಸೊ ವಾಟ್ ಈಸ್ ದ ಇನ್ಫ್ಲೂಯೆನ್ಸ್ ಟು ಗೆಟ್ ಕ್ರಾನಿಕ್ ಡಿಸೀಸ್? ದ ವೇ ವಿ ಲಿವ್, ವಾಟ್ ವಿ ಈಟ್, ದ ವೇ ವಿ ಲಿವ್, ದಟ್ ಈಸ್ ದ ಮೇನ್ ರೀಸನ್ ಫಾರ್ ಲೈಫ್ ಸ್ಟೈಲ್ ಡಿಸೀಸ್. ಸೊ ಇಫ್ ವಿ ಕ್ಯಾನ್ ಬ್ರಿಂಗ್ ಲೈಫ್ ಸ್ಟೈಲ್ ಡಿಸೀಸ್ ಆನ್ ಅವರ್ ಸೆಲ್ಸ್, ಕ್ಯಾನ್ ವಿ ಆಲ್ಸೋ ಇನ್ಶೋರ್ ದಟ್ ವಿ ಡೋಂಟ್ ಗೆಟ್ ಇಟ್? ಇಸ್ ಇಟ್ ಪಾಸಿಬಲ್? ಎಸ್. ಸೊ ಜಸ್ಟ್ ಅಲೌ ಮಿ 10 ಮಿನಿಟ್ಸ್ ಟು ಟೇಕ್ ಯು ಥ್ರೂ ಒನ್ ಸ್ಮಾಲ್ ಪ್ರೆಸೆಂಟೇಷನ್ ವಿಚ್ ವಿಲ್ ಟೆಲ್ ಯು ವಾಟ್ ದಿಸ್ ಪ್ರೋಗ್ರಾಮ್ ಇಸ್ ಆಲ್ ಅಬೌಟ್. ಎಮ್ ಡಯಾಬಿಟೀಸ್ ಅಂತ ಕೇಳಿದ್ರು ರೇಣುಕುಮಾರ್ ಸರ್, ಶ್ರೀನಾಥ್ ಸರ್, ಎಮ್ ಡಯಾಬಿಟೀಸ್ ಅಂದ್ರೆ ಏನು, ಹೇಗೆ ಅದನ್ನ ನಾವು ಇಲ್ಲಿ ಲಾಂಚ್ ಮಾಡ್ತೀವಿ, ಹೇಗೆ ಅದನ್ನ ಮುಂದೆ ತಗೊಂಡು ಹೋಗ್ತೀವಿ, ಅದರಲ್ಲಿ ನಿಮ್ದೇನು ವಾಟ್ ಕೈಂಡ್ ಆಫ್ ಪಾರ್ಟಿಸಿಪೇಷನ್ ಇಸ್ ರಿಕ್ವೈರ್ಡ್ ಫ್ರಮ್ ಯುವರ್ ಸೈಡ್ ಅಂತ ಜಸ್ಟ್ ಗಿವ್ ಮಿ 10 ಮಿನಿಟ್ಸ್. ಸೊ ದೀಸ್ ಆರ್ ಸಮ್ ಸ್ಟಾಟಿಸ್ಟಿಕ್ಸ್ ನಿಮ್ಗೆ ಸ್ವಲ್ಪ ವರ್ಲ್ಡ್ ವ್ಯೂ ತೋರಿಸಕ್ಕೆ. ಸೊ ಬೇಸಿಕಲಿ ಆಸ್ ಯು ರೈಟ್ಲಿ ಸೆಡ್, ನಿಮಗೆ ಸ್ಟಾಟಿಸ್ಟಿಕ್ಸ್ ಆಲ್ರೆಡಿ ಗೊತ್ತು, ನೀವು ಪೇಷಂಟ್ಸ್ ನೋಡ್ತೀರಾ, 2 out of 3 ಪೀಪಲ್ ಡೈ ಡ್ಯೂ ಟು ಕ್ರಾನಿಕ್ ಡಿಸೀಸ್. ಇಂಡಿಯಾದಲ್ಲಿ 50% ಪಾಪ್ಯುಲೇಷನ್ ಆಲ್ರೆಡಿ ಹ್ಯಾಸ್ ಐದರ್ ದ ಡಯಾಬಿಟಿಕ್ ಆರ್ ಪ್ರೀ ಡಯಾಬಿಟಿಕ್, ಅಂದ್ರೆ ಇಬ್ಬರಲ್ಲಿ ಒಬ್ಬರಿಗೆ ಇದ್ದೇ ಇರುತ್ತೆ. ಇಂಡಿಯಾ ಇಸ್ ಆಲ್ಸೋ ನೋನ್ ಆಸ್ ಡಯಾಬಿಟೀಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಈಗ ರೆಸ್ಟ್ ಆಫ್ ದ ವಿಕಿಡ್ ಕಂಟ್ರೀಸ್ ಅಲ್ಲೆಲ್ಲ ಡಯಾಬಿಟೀಸ್ 50 ವರ್ಷಕ್ಕೆ ಬಂದ್ರೆ, ಇಲ್ಲ 40 ವರ್ಷಕ್ಕೆ ಬಂದ್ರೆ, ಇಂಡಿಯಾದಲ್ಲಿ 30s, 40s ಬಂದಿರುತ್ತೆ. ಒಂದು 10 ವರ್ಷ ಮೊದಲೇ ಬರುತ್ತೆ, ಬೇರೆ ಕಂಟ್ರೀಸ್ ಬರೋಕಿನ 10 ವರ್ಷ ಮೊದಲು ಇಂಡಿಯಾದಲ್ಲಿ ಬರುತ್ತೆ. ಬೇರೆ ಇನ್ನೇನು ಅಂದ್ರೆ, ಇಂಡಿಯಾದಲ್ಲಿ ಲಾರ್ಜ್ ಪಾಪ್ಯುಲೇಷನ್ ಈಸ್ ಅಂಡರ್ ದ ಏಜ್ ಗ್ರೂಪ್ ಆಫ್ 35. 65% ಆಫ್ ದ ಪಾಪ್ಯುಲೇಷನ್, ಅಂದ್ರೆ ಆಲ್ಮೋಸ್ಟ್ 3/4 ಆಫ್ ದ ಪಾಪ್ಯುಲೇಷನ್ ಈಸ್ ಅಂಡರ್ ದ ಏಜ್ ಆಫ್ 35. 35 ಕೆಳಗಿರೋ ವಯಸ್ಸು ಜನ ಜಾಸ್ತಿ ನಮ್ಮ ದೇಶದಲ್ಲಿ. ಸೊ ಇನ್ನು 50 ವರ್ಷದಲ್ಲಿ ಏನಾಗುತ್ತೆ, ಅವರೆಲ್ಲ ಡಯಾಬಿಟೀಸ್ ಏಜ್ ಬಂದ್ಬಿಡ್ತಾರೆ ಇನ್ನು 50 ವರ್ಷದಲ್ಲಿ. ಈಗ ನಿಮ್ಮ ಹಾಸ್ಪಿಟಲಲ್ಲಿ ಮೇನ್ ಎಪಿಡೆಮಿಕ್ ಅಂದ್ರೆ ಏನು, ವಾಟ್ ಆರ್ ಯು ಆಲ್ ಸ್ಟ್ರಗ್ಲಿಂಗ್ ವಿತ್? ಡೆಂಗ್ಯೂ, ಚಿಕನ್ ಗುನ್ಯಾ, ಮಲೇರಿಯಾ, ಈ ವೈರಸ್, ಆ ಬ್ಯಾಕ್ಟೀರಿಯಾ, ವೈರಲ್ ಇನ್ಫೆಕ್ಷನ್, ಅದು ಇದು ಅನ್ಕೊಂಡೆ ಇದೆಯಾ? ಇನ್ನು ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 317A ಜಿಲ್ಲಾ ಗವರ್ನರ್ ಆದ ಡಾಕ್ಟರ್ ನಾಗರಾಜ್ ವಿ ಬೈರಿ, ಮೈಸೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ನಿರ್ದೇಶಕ ಡಾಸಿ ವಿ ನಾಗರಾಜ್, ಕೆಆರ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ಡಾ ಬಿ ಎಸ್ ನಂಜುಂಡಸ್ವಾಮಿ, ಪಿ ಎಸ್ ಪ್ರೇಮಂತ್ ಹಾಗೂ ವಿ ರೇಣುಕಾ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು.